ರಾಧೆ ರಾಧೆ ನನ್ನರಸಿ ರಾಧೆ. ನಾನು ನೋಡು ಏನೇನೋ ಮಾತಾಡ್ಬಿಟ್ಟೆ, ನಿನಗೆ ಅನ್ನಿಸ್ತಿರ್ಬೋದು ಏನೀ ಮುದ್ಕ ಇಷ್ಟೆಲ್ಲ ತಲೆ ತಿಂತಾನಲ್ಲ ಅಂತ. ಹೋಗು ಹೋಗು, ಆ ಬಟ್ಟೆ ಕೊಟ್ಬಿಟ್ಟು ಬಾ, ನೀನು ಬರೋದ್ರಲ್ಲಿ ನಾನು ಟೀ ಮಾಡಿರ್ತೀನಿ. ನಾನು ಹೆಂಗೆ ಟೀ ಮಾಡೋಷ್ಟು ನಾನು ಚೆನ್ನಾಗಿ ಮಾಡದೆ ಇರಬಹುದು, ಆದರೆ ಒಂದು ಲೆವೆಲ್ಗೆ ಓಕೆ. ಹ್ಞೂ ಹೋಗಿ ಕೊಟ್ಬಿಟ್ಟು. ಗಂಟ್ ಹೋಗ್ತಿತ್ತ ಇವಂದು ಬ್ರಹ್ಮ ರಾಕ್ಷಸ. ಏನಿದು ಈ ಬಟ್ಟೆ, ನಾನ್ ಹಾಕೋಬೇಕಾ? ಬೇರೆ ಬಟ್ಟೆ ಇರ್ಲಿಲ್ಲ. ಏನೋ ಕೇಳಿಸ್ತಿಲ್ಲ, ಬೇರೆ ಬಟ್ಟೆ ಇರ್ಲಿಲ್ಲ. ಮೂರ್ತಿ ಅಂಕಲ್ ಕೊಟ್ಟಿರೋದು ಇದೇ ಬಟ್ಟೆ, ಅವ್ರ ಮಗಂದ್ ಇರ್ಬೋದು. ನನ್ ಕರ್ಮ, ನೀನ್ ಇದ್ಮೇಲೆ ಇಂಥದ್ದೆಲ್ಲ ಆಗ್ಲೇಬೇಕು. ನನ್ ತಪ್ಪಲ್ಲ ಅದು. ಏನು ನಿನ್ ತಪ್ಪಿಲ್ವಾ? ಹೆಲೋ ಮಿಸ್ ಪಿಎ, ನಿಮ್ಮನ್ನೇ ಕೇಳ್ತಿರೋದು. ಒಂದ್ ವೀಕ್ ಅಲ್ಲಿ ಮಾಡಿರೋ ತಪ್ಪೆಲ್ಲ ಲಿಸ್ಟ್ ಮಾಡಿದ್ರೆ ಬ್ಯಾಂಗ್ಳೂರ್ ಟು ಮೈಸೂರ್ ಹೈವೇ ಫುಲ್ ಆಗಿರತ್ತೆ. ನೀನ್ ಇದ್ಮೇಲೆ ಏನಾದ್ರು ಒಂದ್ ಆಗ್ತಾನೆ ಇರತ್ತೆ. ಮಕ್ಕಳಿಗೆ ಹೇಳ್ಕೊಟ್ಟಿದ್ಯಾರು? ಬಂದಿದ್ ಫೋಟೋ ತೆಗಿತಾನೆ, ಫೋಟೋ ಹಾಕ್ ತೆಗಿತೀನಿ ಹೀಗ್ ತೆಗಿತೀನಿ ಅಂತ ಕೊಚ್ಕೋತಾ ಇದೆ. ಅದ್ ಯಾರು ನಿನ್ನ MBA ಪಾಸ್ ಮಾಡಿದ್ರು ದೇವ್ರಿಗೆ ಗೊತ್ತು. ನೀನ್ ಹಾಕೋಬೇಕಾ? ಪಾಪ ಮಕ್ಕಳು ಕಷ್ಟ ಪಡ್ತಾ ಇದ್ರು. ನನಗ್ ಒಂಥರ ಮುಖ ಗಂಟ ಹಾಕೊಂಡು ಕುಂಬಳಕಾಯಿ ಮುಖ ಮಾಡ್ಕೊಂಡು ಎಲ್ರು ಬೈಕೊಂಡು ತಿರ್ಗಕ್ ಆಗಲ್ಲ. ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡ್ಬೇಕು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ರು. ಚೆನ್ನಾಗೆ ಕಾಣ್ತೀಯ ಬಿಡು. ಥ್ಯಾಂಕ್ ಯು ಸರ್. ಸರ್ ಮತ್ತೊಂದ್ಸಲ ಯೋಚನೆ ಮಾಡಿ. ಸರ್ ನನಗೆ ಗೊತ್ತು ನನ್ನ ಕಂಪನಿ ಪ್ರಪೋಸಲ್ ನಿಮಗೆ ಇಷ್ಟ ಇಲ್ಲ ಅಂತ, ಆದರೆ ತುಂಬ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ. ಬರೋ ಪ್ರೈಸಿಂದ ಇದಕ್ಕಿಂತ ಚೆನ್ನಾಗಿರೋ ಮನೆ ತಗೋಬೋದು ಸರ್. ದುಡ್ಡು ನಿಮ್ಮಂತ ಹುಡುಗರ್ಗಪ್ಪ, ಒಂದು ವಯಸ್ಸಾದ ಮೇಲೆ ದುಡ್ಡಿಂದ ಏನು ಪ್ರಯೋಜನ ಇಲ್ಲ. ಆವಾಗ ನಮಗೆ ಬೇಕಾಗೋದು ನೆಮ್ಮದಿ ಅಷ್ಟೆ. ಈ ಮನೆಯಲ್ಲಿ ನನಗೆ ಆ ನೆಮ್ಮದಿ ಸಿಗ್ತಾ ಇದೆ. ಆದರೂ ಯೋಚನೆ ಮಾಡಿ ಸರ್, ಒಳ್ಳೆ ದುಡ್ಡು ಸಿಗತ್ತೆ. ಹೇಗೆ ಒಪ್ತೀರ ಅವ್ರನ್ನ? ಇಷ್ಟು ವರ್ಷ ಒಪ್ಪಿಲ್ಲ ಮೂರ್ತಿಗಳು. ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗನ ಸ್ಕೂಲ್ ಚೆನ್ನಾಗಿರ್ಬೇಕು. ಹೇ ಸಾಗರ್, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಸರಿ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಮಗ ಸಾಗರ್ IT ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಏ ಸಾಗರ್, ಕಾಫಿ ಕೊಡ್ಲಾ ಅಥವಾ ಟೀ ಕೊಡ್ಲಾ? ಏ ಮೊನ್ನೆ ಕೋಡ್ಬಳೆ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಅಂತೀಯ, ತಂದು ಕೊಡ್ಲಾ? ಅಪ್ಪ ಸ್ವಲ್ಪ ನಿಲ್ಲಿಸ್ತೀಯ? ಓ ಹಾಯ್, ಅಗಸ್ತ್ಯ ಫ್ರಮ್ ಅಗಸ್ತ್ಯ ಎಂಟರ್ಪ್ರೈಸಸ್. ಸರ್ ಸರ್ ನೀವ ಸರ್? ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಕುತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ಕುತ್ಕೊಳ್ಳಿ ಸರ್. ಸರ್ ನೀವು ಯಾಕೆ ಬಂದಿರೋ ಅಂತ ನಂಗೆ ಗೊತ್ತಾಯ್ತು. ನೈಸ್ ಟು ಮೀಟ್ ಯು ಸರ್. ನಿಮ್ ಕಂಪನಿ ಬಗ್ಗೆ ತುಂಬಾ ಕೇಳಿದೀನಿ ಸರ್. ನಮ್ಮ ಏರಿಯಾದಲ್ಲಿ ಮಾಲ್ ಖಂಡಿತ ಬೇಕು ಸರ್, ಇಲ್ಲ ಅಂದ್ರೆ ತುಂಬಾ ಬೋರಿಂಗ್ ಏರಿಯಾ ಸರ್. ಶೋರ್,
ನೀವೆಲ್ಲರೂ ಹೆಲ್ಪ್ ಮಾಡಿದ್ರೆ ಖಂಡಿತ ಮಾಡ್ಬೋದು. ಖಂಡಿತ ಹೆಲ್ಪ್ ಮಾಡ್ತೀನಿ ಸರ್. ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಸಾಗರ್, ನಾನು ಸೈನ್ ಮಾಡೋದಿಲ್ಲ. ಸೈನ್ ಮಾಡೋಕೇನ ಪರ್ವಾಗ ನಿಂಗೆ? ಮತ್ತೆ ಹಳೆ ಗಲಾಟೆ ಶುರು ಮಾಡಬೇಡ. ಒಳ್ಳೆ ದುಡ್ಡು ಕೊಡ್ತಿದಾರಲ್ಲ. ಅವ್ರ ದುಡ್ಡು ಬೇಕಾಗಿಲ್ಲ ನನಗೆ. ಸೈನ್ ಹಾಕೋಬೋದು, ನಾನು ಸತ್ತು ಹೋಗ್ತೀನಿ. ಒಳ್ಳೆ ಐಡಿಯಾ, ಸತ್ತು ಹೋಗು. ಮಾತಾಡ್ತಿರಲ್ಲ, ನಿಮ್ಗೆ ಅನ್ಸಲ್ವಾ? ಮೇಡಮ್, ನಿಮ್ಗೆ ನಮ್ಮ ಅಪ್ಪನ ವಿಷಯ ಗೊತ್ತಿಲ್ಲ, ನೀವು ಸ್ವಲ್ಪ ಸುಮ್ಮನಿರಿ. ಸರ್, ನೀವೆಲ್ಲರೂ ಈ ತರ ವ್ಯಕ್ತಿ ನೋಡಿದಿರ ಸರ್? ನಾನು ನೆಮ್ಮದಿಯಾಗಿರಲ್ಲ, ಬೇರೆಯವ್ರಿಗೂ ನೆಮ್ಮದಿಯಾಗಿರಕ್ ಬಿಡಲ್ಲ. ದಿನ ಬಿಟ್ಟು ದಿನ ಕಾಲ್ ಮಾಡ್ತಾರೆ ಸರ್, ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ. ನಮ್ಗೇನು ಮಾಡಕ್ ಬೇರೆ ಕೆಲಸ ಇರಲ್ವ ಸರ್? ಬಂದು ಇವ್ರ ಮನೇಲಿ ಕೂರೋಕೆ ಅರ್ಧ ಜೀವನ ಟ್ರಾಫಿಕ್ ಅಲ್ಲೇ ಕಳೆದೋಗಿರುತ್ತೆ. ನೀವೇ ಹೇಳಿ ಸರ್, ಪ್ರತಿದಿನ ಮಾತಾಡೋಂಥದ್ದು ಏನಿರುತ್ತೆ? ಅದೇ ಬಿ ಪಿ, ಅದೇ ಶುಗರು, ಅದೇ ಮಂಡಿ ನೋವು. ಇವ್ರಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಇವರೇ ಅಲ್ಲ ಸರ್, ಎಲ್ಲ ಅಪ್ಪಂದ್ರು ಹೀಗೆ ಹುಟ್ಸೋದು. ಹುಟ್ಟಿಸಿ ನಾವು ಬೆಳೆಸಿದ್ದನ್ನೇ ದೊಡ್ಡ ಸಾಧನೆ ಅನ್ನೋ ತರ ಆಡೋದು. ಅಲ್ಲ, ನಿಮ್ಮಪ್ಪ ನಿಮ್ಗೇನು ಮಾಡೇ ಇಲ್ಲ ಅನ್ನೋ ತರ ಮಾತಾಡ್ತಿರಲ್ಲ. ಅಯ್ಯೋ, ನಾನ್ ಯಾವಾಗ ಆ ತರ ಅಂದೆ? ಮಾಡಿದಾರೆ, ತುಂಬಾ ಮಾಡಿದಾರೆ. ನನ್ ಜೀವನ ನರ್ಕ ಮಾಡಿದಾರಲ್ಲ, ಅದೊಂದೇ ಸಾಧನೆ ಇವ್ರದ್ದು. ನೋಡಿ, ನಿಜ ಹೇಳಿದ್ರೆ ಅಳೋ ತರ ಮಾಡ್ತಾರೆ. ಇವ್ರ ಮಗ ಹುಟ್ಟಿದ್ದೀನಲ್ಲ ನಾನು, ನನ್ ಕರ್ಮ ಅನ್ಭವಿಸ್ಬೇಕು. ಮಿಸ್ಟರ್ ಸಾಗರ್, ನಿಮ್ಮಪ್ಪನೂ ನಿಮ್ ಬಗ್ಗೆ ಹಾಗೆ ತಿಳ್ಕೊಂಡ್ರೆ? ವಾಟ್, ಏನ್ ನಿಮ್ ಮಾತಿನ ಅರ್ಥ? ನೀವ್ ಹುಟ್ಟಿದಾಗ ಇವ್ ನಮಗ್ ಬಾರ, ನಮ್ ಜೀವನ ನರ್ಕ ಮಾಡ್ತಿದ್ದಾನೆ ಅನ್ಕೊಂಡ್ಬಿಟ್ಟಿದ್ರೆ ಇವನ್ಗೋಸ್ಕರ ನಾವ್ ಯಾಕೆ ನಮ್ ಜೀವನ ಕಳ್ಕೋಬೇಕು ಅಂತ ನಿಮ್ಮನ್ ಸಾಯಿಸ್ಬಿಟ್ಟಿದ್ರೆ? ಏನ್ರಿ ಮಾತಾಡ್ತಿದ್ರ? ಫಸ್ಟ್ ಆಫ್ ಆಲ್ ಯಾರ್ರಿ ನೀವು? ನಾನು ಅಪ್ಪನ್ ಕಳ್ಕೊಂಡಿರೋ ಮಗಳು. ಒಂದಿನ ನಿಮಗ್ ಅರ್ಥ ಆಗತ್ತೆ ಅಪ್ಪನ್ ಕಳ್ಕೊಳೋ ನೋವೇನು ಅಂತ. ನನ್ನನ್ ಕೇಳಿ, ನಾನ್ ಹೇಳ್ತೀನಿ, ಇವತ್ ನಿಮಗ್ ನಿಮ್ ಅಪ್ಪನ ಬೆಲೆ ಅರ್ಥ ಆಗಲ್ಲ. ನಮ್ಮಪ್ಪ ಹೋದಾಗ ನಂಗೆ 11 ವರ್ಷ. ನಮ್ಮಪ್ಪ ದಿನಾ ನಮ್ಮ ಸ್ಕೂಟ್ರಲ್ಲಿ ಕೂರಿಸ್ಕೊಂಡು ಸ್ಕೂಲ್ ಕರ್ಕೊಂಡು ಹೋಗ್ತಿದ್ರು. ನಮ್ಮಪ್ಪ ಹೋದ್ಮೇಲೆ 1 ತಿಂಗಳು ನಮಗೆ ಸ್ಕೂಲಿಗೆ ಹೋಗ್ಬೇಕು ಅಂತಲೇ ಅನ್ನಿಸ್ಲಿಲ್ಲ. ನಮ್ಮಪ್ಪ ತುಂಬ ಕಷ್ಟಪಡೋರು. ಮನೆಗೆ ಬರೋ ಅಷ್ಟೊತ್ತಿಗೆ 9-10 ಗಂಟೆ ಆಗಿರೋದು. ಒಂದಿನೂ ಕಷ್ಟ ಅನ್ಲಿಲ್ಲ, ಸುಸ್ತು ಅನ್ಲಿಲ್ಲ. ಮಕ್ಳಿಗೋಸ್ಕರ, ಮಕ್ಕಳು ಕಾಯ್ತಿರ್ತಾರೆ ಅಂತ ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ನಮಗೆ ದಿನ ಚಾಕ್ಲೇಟ್ ತರೋರು. ನಮ್ಮಪ್ಪ ಮಾತ್ರ ಅಲ್ಲ, ಎಲ್ಲ ಅಪ್ಪಂದ್ರು ಹೀಗೇನೆ. ಸೈಕಲ್ ಓಡ್ಸೋದು ಹೇಗೆ ಅಂತ ಹೇಳ್ಕೊಡೋದಪ್ಪ. ಭಯ ಆದ್ರೆ ಧೈರ್ಯ ತುಂಬೋದಪ್ಪ. ಅಮ್ಮ ಬೈದಾಗ, ಸಿಟ್ಟು ಮಾಡ್ಕೊಂಡಾಗ ಅಮ್ಮನ ಹತ್ರ ಲಾಭಿ ಮಾಡೋದಪ್ಪ. ಒಂದ್ಸಲ ನೆನ್ಪಿಸ್ಕೊಳ್ಳಿ, ನಿಮ್ಮ ಹತ್ರನೂ ಈ ತರ ಎಷ್ಟೋ ಕಥೆಗಳಿರತ್ತೆ. ತುಂಬಾ ಚೆನ್ನಾಗಿ ನೆನಪಿದೆ, ಪ್ರತಿ ಹಬ್ಬಕ್ಕೂ ನಮಗ್ ಬಟ್ಟೆ ಕೊಡಿಸ್ಬೇಕು ಅಂತ ಎಷ್ಟೋ ವರ್ಷ ನಮ್ಮಪ್ಪ ಅವ್ರಿಗೆ ಬಟ್ಟೆನೆ ತಗೊಂಡಿರ್ಲಿಲ್ಲ. ನಮ್ಮಮ್ಮ ಎಷ್ಟ್ ಸಲ ಅವ್ರ ಹಳೆ ಬಟ್ಟೆ ಹೊಲಿಗೆ ಹಾಕಿದಾರೋ ಲೆಕ್ಕಾನೇ ಇಲ್ಲ. ಆದ್ರೆ ನಮ್ಮಪ್ಪಂಗೆ ಈ ವಿಷಯಕ್ಕೆ ಬೇಜಾರೇ ಇರಲಿಲ್ಲ. ಮಕ್ಕಳು ಖುಷಿ ಆಗಿದ್ದಾರೆ ಅನ್ನೋದೇ ಅವ್ರಿಗೆ ದೊಡ್ಡ ಖುಷಿ. ನಿಮ್ಮಪ್ಪನ್ನ ಕೇಳಿ ಸಾಗರ್, ಅವರು ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ. ನಮ್ಮಪ್ಪ ಸ್ಪೆಷಲ್ ಅಂತ ಹೇಳ್ತಾ ಇಲ್ಲ, ಅಪ್ಪ ಅಂದ್ರೇನೆ ಹೀಗೆ. ಅಪ್ಪ ಆಕಾಶ, ಅಮ್ಮ ಭೂಮಿ ಅಂತಾರೆ. ಅಮ್ಮ ನಮಗ್ ತಿನ್ಸಿ ಸಾಕಿ ಬೆಳೆಸಿದ್ರೆ ಅಪ್ಪ ನಮಗೆ ಕನ್ಸು ಕಾಣೋದು ಹೇಳ್ಕೊಡ್ತಾರೆ. ನಮ್ ಕೈಲಿ ಏನ್ ಬೇಕಾದ್ರೂ ಸಾಧ್ಯ ಅಂತ ಅರ್ಥ ಮಾಡಿಸ್ತಾರಪ್ಪ. ಅಪ್ಪ ಅಂದ್ರೆ ಬರೀ ಆಕಾಶ ಅಲ್ಲ, ಇಡೀ ಪ್ರಪಂಚ. ನಮ್ ಮಕ್ಕಳು ಎಷ್ಟು ಸೆಲ್ಫಿಶ್ ಅಲ್ವಾ ಸಾಗರ್. ನಾವ್ ಸುಖವಾಗಿರ್ಬೇಕು ಅಂತ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆಸ್ತಾರಪ್ಪ ನಮ್ಮನ್ನ. ಆದ್ರೆ ನಾವ್ ಅದೆಲ್ಲ ಮರ್ತೇ ಬಿಡ್ತೀವಿ. ದೊಡ್ಡವ್ರಾಗ್ತಿದ್ದಾಗೆ ಅಪ್ಪ ನಮಗ್ ಸ್ಟ್ರಿಕ್ಟ್ ಅನ್ನಿಸ್ತಾರೆ, ಶತ್ರು ಅನ್ನಿಸ್ತಾರೆ. ನಮ್ಮನ್ ಕಂಡ್ರೆ ದ್ವೇಷ ಮಾಡ್ತಿದ್ದಾರೆ, ನಮ್ ಲೈಫ್ ನರ್ಕ ಮಾಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ ಸಾಗರ್. ನಮ್ಗನ್ಸಿದ್ ತಪ್ಪು ಅನ್ಸೋ ಅಷ್ಟೊತ್ತಿಗೆ ಅವ್ರು ಇರೋದೇ ಇಲ್ಲ. ಒಂದೇ ಒಂದ್ ಬೇಜಾರು ದಿನ ಕಾಡುತ್ತೆ. ಅಪ್ಪನ ಹತ್ರ ಒಂದ್ಸಲನಾದ್ರೂ ಐ ಲವ್ ಯು ಅಪ್ಪ ಅಂತ ಹೇಳ್ಬೇಕಿತ್ತು ಅಂತ. ನಮ್ಮಪ್ಪ ಇಲ್ಲ ಅಂದಿದ್ದಿದ್ರೆ ನಾನು ಈ ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಅವ್ರು ಹೋಗೋ ಮುಂಚೆ ಒಂದ್ಸಲನಾದ್ರೂ ಹೇಳ್ಬೇಕಿತ್ತು ಥ್ಯಾಂಕ್ ಯು ಅಪ್ಪ ಅಂತ. ಒಂದೇ ಒಂದ್ಸಲ.